ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಗೆಳೆಯರೇ, ನಿಮ್ಮ ಹತ್ರ ಕಾರ್ ಇದೆಯಾ? ಆ ಕಾರಲ್ಲಿ ಯಾವತ್ತಾದ್ರೂ ಲಾಂಗ್ ಡ್ರೈವ್ ಹೋಗಿದ್ದೀರಾ? ಅಥವಾ ಕಾರ್ನ ಬಾಡಿಗೆ ಪಡೆದು ಲಾಂಗ್ ಟ್ರಿಪ್ ಮಾಡಿದ್ದೀರಾ? ಇದರಲ್ಲಿ ಯಾವುದು ಮಾಡಿದರೂ ಕೂಡ ನಿಮಗೆ ಬೇಜಾರಂತೂ ಆಗಿರುತ್ತೆ. ಯಾಕಂದ್ರೆ ಒಂದು ಹೈವೇಗೆ ಎಂಟ್ರಿ ಕೊಟ್ಟರೆ ಕನಿಷ್ಠ ಪಕ್ಷ 60 ಕಿಲೋಮೀಟರ್ಗೆ ಒಂದು ಟೋಲ್ ಸಿಗುತ್ತೆ. ಪ್ರತಿ ಟೋಲ್ ಬಂದಾಗಲೂ ನಿಮ್ಮ ಕಾರಿನ ಫಾಸ್ಟ್ಯಾಗ್ನಲ್ಲಿರೋ ದುಡ್ಡು ಕಡಿಮೆ ಆಗ್ತಲೇ ಇರುತ್ತೆ. ಫಾರ್ ಎಕ್ಸಾಂಪಲ್, ಸುಮ್ಮನೆ ತುಮಕೂರಿಗೆ ಹೋಗಿ ಬರ್ತೀನಿ ಅಂತ ಅಂದ್ಕೊಂಡ್ರೂ ಕೂಡ ಅಲ್ಲಿಗೆ ಹೋಗಿ ಬರೋ ಹೊತ್ತಿಗೆ 90+35 ಅಂದರೆ 125 ರೂಪಾಯಿಗಳನ್ನು ನೀವು ಟೋಲ್ಗೆ ಪಾವತಿ ಮಾಡಿರ್ತೀರ. ಅದು ಯಾವಾಗಲಾದರೂ ಒಮ್ಮೆ ಕಟ್ಟೋರಿಗೆ ಏನೂ ಅನಿಸೋದಿಲ್ಲ. ಆದರೆ ಆ ರಸ್ತೆಯಲ್ಲಿ ದಿನ ಓಡಾಡೋರಿಗೆ ಮಾತ್ರ ಟೋಲ್ ಕಟ್ಟಿ ಜಿಗುಪ್ಸೆ ಬಂದುಬಿಟ್ಟಿರುತ್ತೆ. ಸಹಜನೇ ಅಲ್ವಾ? ನಾವು ಕಾರ್ ತೊಗೊಂಡು ಅದಕ್ಕೆ GST ಕಟ್ಟಿ, ಆನಂತರ ರೋಡ್ ಟ್ಯಾಕ್ಸ್ ಕಟ್ಟಿ, ಪೆಟ್ರೋಲ್ ಅಥವಾ ಡೀಸೆಲ್ ಮೇಲೆ ಟ್ಯಾಕ್ಸ್ ಕಟ್ಟಿ, ಕಾರ್ಗೆ ಮಾಡಿಸೋ ಇನ್ಶೂರೆನ್ಸ್ಗೂ ತೆರಿಗೆ ಕಟ್ಟಿದ ಮೇಲೆ ಈ ಟೋಲ್ ಯಾಕೆ ಕಟ್ಟಬೇಕು ಅಂತ ಸಾಕಷ್ಟು ಮಂದಿಗೆ ಅನಿಸಿರುತ್ತೆ. ಕೆಲವರು ರೋಡ್ ಚೆನ್ನಾಗಿಲ್ವಾ, ಕಟ್ಟಲಿ ಬಿಡ್ರಿ ಅಂತ ಅಂದರೆ, ಮತ್ತು ಕೆಲವರು ನಮ್ಮ ದುಡ್ಡಲ್ಲಿ ರೋಡ್ ಮಾಡಿ ಮತ್ತೆ ನಮ್ಮ ಜೇಬಿಗೆ ಕತ್ತರಿ ಹಾಕ್ತಿದ್ದಾರೆ ಅನ್ನೋ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಹಾಗಾದರೆ ದೇಶದಲ್ಲಿ ವಾರ್ಷಿಕವಾಗಿ ಎಷ್ಟು ಟೋಲ್ ಕಲೆಕ್ಟ್ ಆಗುತ್ತೆ, ಆ ದುಡ್ಡು ಯಾರಿಗೆ ಸೇರುತ್ತೆ, ಇನ್ನೆಷ್ಟು ದಿನ ನಾವು ಹೀಗೆ ಟ್ಯಾಕ್ಸ್ಗಳನ್ನು ಕಟ್ಟಲೇ ಇರಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಗೆಳೆಯರೇ, ಟೋಲ್ ಪ್ಲಾಜಾ ಬಂತು ಅಂದರೆ ಸಾಕಷ್ಟು ಜನ ಸರ್ಕಾರಗಳನ್ನು ಬೈಕೋತಾರೆ. ಅದು ಸಾಮಾನ್ಯ ಆಗಿಬಿಟ್ಟಿದೆ. ಟೋಲ್ ಫೀ ಕಟ್ಟದೆ ಮುಂದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಹೀಗಾಗಿ ಟೋಲ್ ಮಾಡಿದವ್ರನ್ನ ಬೈಕೊಂಡು ತಿರುಗಾಡೋದೇ ಸುಲಭ ಅಂದ್ಕೊಂಡು ನಾವೆಲ್ಲ ಅದನ್ನೇ ಮಾಡ್ತಾ ಇರ್ತೀವಿ. ಬಟ್ ಒಂದು ವರ್ಷಕ್ಕೆ ನಮ್ಮ ದೇಶದಲ್ಲಿ ಎಷ್ಟು ಟೋಲ್ ಕಲೆಕ್ಟ್ ಆಗ್ತಿದೆ, ಎಷ್ಟು ಫಾಸ್ಟ್ಯಾಗ್ಗಳನ್ನು ವಿತರಿಸಲಾಗಿದೆ ಅನ್ನೋದ್ರ ಬಗ್ಗೆ ನಾವು ಯಾರೂ ತಲೆ ಕೆಡಿಸ್ಕೊಂಡಿರಲ್ಲ. ಆದರೆ ವ್ಯಕ್ತಿಯೊಬ್ಬರು ಈ ಬಗ್ಗೆ ಗಮನ ಹರಿಸಿ ಕೇಂದ್ರ ಸರ್ಕಾರಕ್ಕೆ RTI ಹಾಕಿದರು. ಆ RTIನಲ್ಲಿ ಇಲ್ಲಿವರೆಗೂ ಎಷ್ಟು ಫಾಸ್ಟ್ಯಾಗ್ನ ವಿತರಿಸಲಾಗಿದೆ, ಒಂದು ವರ್ಷದಲ್ಲಿ ಎಷ್ಟು ಟೋಲ್ ಕಲೆಕ್ಟ್ ಆಗಿದೆ ಅನ್ನೋದರ ಮಾಹಿತಿಯನ್ನು ಕೇಳಿದರು. ಅದಕ್ಕೆ ಕೇಂದ್ರ ಸರ್ಕಾರ ಉತ್ತರ ಕೊಟ್ಟಿದ್ದು ಎರಡು ಮಾಹಿತಿ ಕೂಡ ಜನರಲ್ಲಿ ದಿಗ್ಭ್ರಮೆಯನ್ನು ಉಂಟು ಮಾಡ್ತಾ ಇದೆ. ಯಾಕಂದರೆ ಫಾಸ್ಟ್ಯಾಗ್ ಕಂಪಲ್ಸರಿ ಆದ ದಿನದಿಂದ December 2022ರವರೆಗೆ ದೇಶದಲ್ಲಿ ಸುಮಾರು 6,19,00,000 ಫಾಸ್ಟ್ಯಾಗ್ಗಳನ್ನು ಇಶ್ಯೂ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ. ಹಾಗೆಯೇ NPCI ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಮೂಲಕ ನ್ಯಾಷನಲ್ ಹೈವೇ ಅಥಾರಿಟಿಗೆ February 16, 2021ರಿಂದ April 16, 2022ರ ನಡುವೆ ಫಾಸ್ಟ್ಯಾಗ್ ಮೂಲಕ 39,228.15 ಕೋಟಿ ಸಂಗ್ರಹ ಆಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. 39,000 ಕೋಟಿ ರೂಪಾಯಿ ಅಂದರೆ ಈಗ ಬೆಂಗಳೂರು ಮತ್ತು ಮೈಸೂರು ನಡುವೆ ಸಿದ್ಧವಾಗಿರೋ 10 ಪಥಗಳ ಎಕ್ಸ್ಪ್ರೆಸ್ ಹೈವೇಯಂತಹ 5 ರಸ್ತೆಗಳನ್ನು ನಿರ್ಮಾಣ ಮಾಡಬಹುದು. ಯಾಕಂದರೆ ಬೆಂಗಳೂರು ಮತ್ತು ಮೈಸೂರಿನ ನಡುವಿನ 119 ಕಿಲೋಮೀಟರ್ಗಳ ರಸ್ತೆಗೆ 8,066 ಕೋಟಿ ರೂಪಾಯಿಗಳು ಖರ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಲೆಕ್ಕದಲ್ಲಿ 1 ಕಿಲೋಮೀಟರ್ ರಸ್ತೆ ನಿರ್ಮಿಸೋದಕ್ಕೆ ಸುಮಾರು 67.5 ಕೋಟಿ ರೂಪಾಯಿಗಳಷ್ಟು ವೆಚ್ಚ ಆಗುತ್ತೆ. ಹಾ, ಇದರಲ್ಲಿ ಲ್ಯಾಂಡ್ ಅಕ್ವಿಷನ್ಗೆ ಕೊಡೋ ಹಣ ಇರುತ್ತೆ, ರಸ್ತೆ ಹಾಕೋದು, ಫ್ಲೈಓವರ್ ನಿರ್ಮಿಸೋದು, ಅಂಡರ್ಪಾಸ್ಗಳನ್ನು ನಿರ್ಮಾಣ ಮಾಡೋದು, ಇದೆಲ್ಲದರ ಖರ್ಚು ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅದರ ಜೊತೆಗೆ ನಮ್ಮ ಅಧಿಕಾರಿಗಳು, ರಾಜಕಾರಣಿಗಳು ತಗೋತಾರಲ್ಲ ಕಮಿಷನ್ನು, ಅದು ಕೂಡ ಸೇರಿಕೊಂಡಿರುತ್ತೆ. ಏನೇ ಆದರೂ ಇಂತಹ 5 ಹೈವೇಗಳನ್ನು 1 ವರ್ಷದಲ್ಲಿ ಕಲೆಕ್ಟ್ ಆಗ್ತಿರೋ ಟೋಲ್ ಹಣದಲ್ಲಿ ನಿರ್ಮಿಸಬಹುದು ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಈ ಹಣವನ್ನು ನ್ಯಾಷನಲ್ ಹೈವೇ ಅಥಾರಿಟಿಯೇ ಇಟ್ಕೊಳ್ಳುತ್ತಾ? ಈ ಪ್ರಶ್ನೆ ಬಂದಾಗ ಒಂದಷ್ಟು ವಿಚಾರಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗುತ್ತೆ. ಸಾಮಾನ್ಯವಾಗಿ ದೇಶದಲ್ಲಿರೋ ಸಾಕಷ್ಟು ರಸ್ತೆಗಳು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ನಲ್ಲಿ ನಿರ್ಮಾಣ ಆಗ್ತಿವೆ. ಒಂದು ವೇಳೆ ಇಂತಹ ರಸ್ತೆಯನ್ನು ಸ್ವತಃ ಭಾರತೀಯ ಹೆದ್ದಾರಿ ಪ್ರಾಧಿಕಾರವೇ ನಿರ್ಮಿಸಿದ್ರು ಕೂಡ ಅಲ್ಲಿ ಟೋಲ್ನ ಕಂಪಲ್ಸರಿ ಮಾಡ್ತಾ ಇದ್ದಾರೆ. ಸೊ ಪಬ್ಲಿಕ್ ಪ್ರೈವೇಟ್ ಅಂತ ಅಂದರೆ ಅಲ್ಲಿ ರಸ್ತೆ ನಿರ್ಮಿಸಿಕೊಡುವ ಕಂಪನಿ ಇಂತಿಷ್ಟು ವರ್ಷಗಳ ಕಾಲ ಆ ರಸ್ತೆಯನ್ನು ಮೇಂಟೈನ್ ಮಾಡ್ತಾ ಅಲ್ಲಿ ಸಂಗ್ರಹವಾಗುವ ಟೋಲನ್ನು ತಾನೇ ಕಲೆಕ್ಟ್ ಮಾಡಿ ಇಟ್ಕೊಳ್ತಾ ಇರುತ್ತೆ. ಅದು ಅವರು ಖರ್ಚು ಮಾಡಿರೋದಕ್ಕೆ ಅವರಿಗೆ ಕೊಡ್ತಾ ಇರುವಂಥ ರಿಟರ್ನ್ಸ್. ಹೀಗೆ ಒಂದಷ್ಟು ವರ್ಷಗಳ ಒಪ್ಪಂದದ ಬಳಿಕ ಆ ಕಂಪನಿ ಆ ರಸ್ತೆಯನ್ನು ಸರ್ಕಾರಕ್ಕೆ ವರ್ಗಾವಣೆ ಮಾಡುತ್ತೆ. ಇದಕ್ಕೊಂದು ಸ್ಪಷ್ಟ ಉದಾಹರಣೆ ಕೊಡೋದಾದರೆ, ಸದ್ಯ ನೈಸ್ ರಸ್ತೆಯಲ್ಲಿ ನಾವು ಕಟ್ತೀವಲ್ಲ ಟೋಲು, ಅದು ನೈಸ್ ಸಂಸ್ಥೆಗೆ ಹೋಗ್ತಾ ಇದೆ. ಆದರೆ ನೈಸ್ ಸಂಸ್ಥೆಗೆ ಕೊಟ್ಟಿರುವಂತಹ ಕಾಲಾವಧಿ ಮುಗಿದ ನಂತರ ಆ ರಸ್ತೆಯನ್ನು ಸರ್ಕಾರಕ್ಕೆ ನೈಸ್ ಕಂಪನಿ ಬಿಟ್ಕೊಡ್ಬೇಕಾಗುತ್ತೆ. ಆಗ ಅಲ್ಲಿ ಸಂಗ್ರಹ ಆಗುವಂತಹ ಹಣ ಸರ್ಕಾರಕ್ಕೆ ಹೋಗುತ್ತೆ. ಆದರೆ ಇಲ್ಲಿ ಸರ್ಕಾರ ತಾನೇ ರೋಡ್ ಮೇಂಟೈನ್ ಮಾಡೋದಿಲ್ಲ, ಬದಲಾಗಿ ಅದನ್ನು ಇಂತಿಷ್ಟು ಹಣಕ್ಕೆ ಅಂತ ಹರಾಜು ಹಾಕ್ಬಿಡುತ್ತೆ. ಆ ಹರಾಜಿನಲ್ಲಿ ಸರ್ಕಾರಕ್ಕೆ ಹಣ ಕಟ್ಟುವ ಕಂಪನಿಗಳು ಟೋಲ್ ಕಲೆಕ್ಷನನ್ನು ಮಾಡಿಕೊಳ್ಳುತ್ತೆ. ಒಟ್ಟಿನಲ್ಲಿ ಇಮಿಡಿಯೇಟಾಗಿ ಅಲ್ಲದೆ ಇದ್ರೂ ಕೂಡ ದೇಶದಲ್ಲಿ ನಿರ್ಮಾಣವಾಗುವ ರಸ್ತೆಗಳಿಂದ ಸಂಗ್ರಹಗೊಳ್ಳುವಂತಹ ಹಣ ಫೈನಲಿ ಸರ್ಕಾರವನ್ನು ತಲುಪುತ್ತೆ. ಈಗ ತುಮಕೂರು ಬೆಂಗಳೂರು ನಡುವೆ
ಸುವರ್ಣ ಚತುಷ್ಪಥ ರಸ್ತೆ ಆಗಿತ್ತಲ್ಲ ಅಲ್ಲಿ ಟೋಲ್ ಸಂಗ್ರಹ ನಡೀತಾ ಇತ್ತು. ಆದ್ರೆ ಕಂಪನಿಗೆ ಕೊಟ್ಟಿದ್ದ ಅವಧಿ ಮುಗಿದ ನಂತರ ಅದನ್ನ ಸರ್ಕಾರ ತನ್ನ ವಶಕ್ಕೆ ಪಡೆಯಿತು. ಈಗ ಆ ಟೋಲ್ನ ಸರ್ಕಾರ ಹರಾಜಿಗಿಟ್ಟು ಅದರಿಂದ ಹಣ ಮಾಡ್ತಾ ಇದೆ. ಆ ರಸ್ತೆಯಲ್ಲಂತೂ ಎಲ್ಲಾ ನಿಯಮಗಳನ್ನ ಗಾಳಿಗೆ ತೂರಿ ಒಂದೇ ಒಂದು ಸರ್ವಿಸ್ ರಸ್ತೆಯನ್ನು ಕೂಡ ಕೊಡದೆ ಇರೋಂತ ರಸ್ತೆಯನ್ನ ಸರಿಯಾಗಿ ಮೇಂಟೇನ್ ಕೂಡ ಮಾಡದೆ ಎರಡು ದಶಕಗಳಿಂದ ಹಣವನ್ನ ಬಾಚ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಆ ರಸ್ತೆಯನ್ನ ಮಾಡಿದ ಉದ್ದೇಶ ಕೂಡ ಅಲ್ಲಿ ಈಡೇರ್ತಾ ಇಲ್ಲ. ಯಾಕೆಂತಂದ್ರೆ ಒಂದು ಹೈವೇಲಿ ಏನೆಲ್ಲ ಆಗಬಾರದು ಅದೆಲ್ಲವೂ ಸಹ ಆ ರಸ್ತೆಯಲ್ಲಿ ನಡೀತದೆ. ಗಂಟೆ ಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ. ಆ ಟ್ರಾಫಿಕ್ ಜಾಮ್ ಆದಂತ ಸಂದರ್ಭದಲ್ಲಿ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಅದನ್ನ ಕ್ಲಿಯರ್ ಕೂಡ ಮಾಡೋದಕ್ಕೆ ಬರಲ್ಲ. ಹಾಗೇನೆ ಸಾಕಷ್ಟು ಗುಂಡಿಗಳು ಕೂಡ ರಸ್ತೆಯಲ್ಲಿ ಇರೋದ್ರಿಂದ ವಾಹನಗಳಿಗೆ ವಾಹನ ಸವಾರರಿಗೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಇಷ್ಟೆಲ್ಲಾ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಸರಿ ಮಾಡದಲೆ ಅಲ್ಲಿ ಟೋಲ್ ಕಲೆಕ್ಷನ್ ನಡೀತಲೇ ಇದೆ. ಆದ್ರೆ ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು. ಈ ಹಿಂದೆ ಮೈಸೂರು ಬೆಂಗಳೂರಿನ ನಡುವೆ ಒಂದು ರಸ್ತೆ ನಿರ್ಮಾಣ ಆಗಿತ್ತಲ್ಲ, ನಾಲ್ಕು ಪಥಗಳ ರಸ್ತೆ. ಆ ರಸ್ತೆಯನ್ನ ಯಾವುದೇ ಟೋಲ್ ಕಲೆಕ್ಷನ್ ಇಲ್ಲದಲೆ ಸಾರ್ವಜನಿಕರ ಓಡಾಟಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು. ಯಾಕೆಂದ್ರೆ ಅದು ಈ ಹಿಂದೆ ರಾಜ್ಯ ಹೆದ್ದಾರಿ ಅಂತ ಗುರುತಿಸಿಕೊಂಡಿತ್ತು. ಆದ್ರೀಗ ಅದನ್ನು ಕೂಡ ರಾಷ್ಟ್ರೀಯ ಹೆದ್ದಾರಿ ಅಂತ ಮಾಡಿ ಅದನ್ನ ಟೋಲ್ ವ್ಯಾಪ್ತಿಗೆ ತರ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಏನಿದೆ ಅದು ಟೋಲ್ ವ್ಯಾಪ್ತಿಗೆ ಬರುತ್ತೆ. ಹಳೆ ರಸ್ತೆ ಏನಿದೆ ಆ ರಸ್ತೆ ಟೋಲ್ ನಿಂದ ಮುಕ್ತವಾಗೇ ಇರುತ್ತೆ. ಇಲ್ಲಿ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿ ಅನ್ನೋದನ್ನ ನೋಡೋ ಹಾಗಿಲ್ಲ. ಸರ್ಕಾರ ಜನರನ್ನ ಎಲ್ಲೆಲ್ಲಿ ಕುಯ್ಬೋದೋ ಅಲ್ಲೆಲ್ಲ ಕುಯ್ತಲೇ ಇದೆ. ಈಗಾಗಲೇ ಕರ್ನಾಟಕದಲ್ಲಿ ರಾಜ್ಯ ಹೆದ್ದಾರಿಗಳಲ್ಲೂ ಕೂಡ ಟೋಲ್ ಕಲೆಕ್ಷನ್ ನ ಮಾಡಲಾಗ್ತಾ ಇದೆ. ನಂಜನಗೂಡು ರಸ್ತೆಯಲ್ಲಿ, ಕೊರಟಗೆರೆ ರಸ್ತೆಯಲ್ಲಿ ನಾವು ಟೋಲ್ ಗಳನ್ನ ಕಾಣಬಹುದು. ಹಾಗೆ ನಿಮ್ಮ ಊರಿನ ಪಕ್ಕದಲ್ಲಿ ಇರುವಂತಹ ರಾಜ್ಯ ಹೆದ್ದಾರಿಗಳ ಟೋಲ್ ಗಳ ಬಗ್ಗೆ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸಾಕಷ್ಟು ಜನ ಅಲ್ಲಿ ಹೋಗಿ ಗಲಾಟೆ ಕೂಡ ಮಾಡಿರ್ತೀರಿ. ಇನ್ನು ಕೆಲವೊಮ್ಮೆ ಇಲ್ಲಿ ಟೋಲ್ ಕಲೆಕ್ಷನ್ ಮಾಡೋ ಉದ್ದೇಶದಿಂದಲೇ ಒಂದು ಪ್ಲಾನ್ ಅನ್ನ ಮಾಡಲಾಗುತ್ತೆ. ಅದೇನು ಅಂತಂದ್ರೆ ರಾಜ್ಯ ಹೆದ್ದಾರಿಗಳನ್ನ ರಾಷ್ಟ್ರೀಯ ಹೆದ್ದಾರಿಗಳನ್ನಾಗಿ ಉನ್ನತೀಕರಿಸಿ ಅಲ್ಲಿ ಟೋಲ್ ಪ್ಲಾಜಾಗಳನ್ನ ಹಾಕಲಾಗುತ್ತೆ. ಇನ್ನು ರಸ್ತೆಗಳು ಚೆನ್ನಾಗಿ ಆಗ್ಬೇಕಾದ್ರೆ ಟೋಲ್ ಕಟ್ಟಲೇಬೇಕು ಅಂತ ಹೇಳೋರು ಇದ್ದಾರೆ, ನಿಜ. ಆದ್ರೆ ನಾವು ಕಾರ್ ಅಥವಾ ಇನ್ನಿತರ ಯಾವುದೇ ವಾಹನವನ್ನ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ರಸ್ತೆ ತೆರಿಗೆ ಕಟ್ತೀವಲ್ವಾ? ಆ ಹಣ ಕಟ್ಟೋದೆ ನಾವು ವಾಹನವನ್ನ ರಸ್ತೆ ಮೇಲೆ ಓಡಾಡಿಸ್ತೀವಿ, ಆ ರಸ್ತೆ ಚೆನ್ನಾಗಿರಬೇಕು ಅನ್ನೋ ಉದ್ದೇಶಕ್ಕೆ. ಒಂದು ವೇಳೆ ಪ್ರತಿ ರಸ್ತೆಗೂ ಟೋಲ್ ಮಾಡೋದಾದ್ರೆ ಸರ್ಕಾರಗಳು ರೋಡ್ ಟ್ಯಾಕ್ಸ್ ಆದ್ರೂ ಯಾಕೆ ತಗೋಬೇಕು ಅನ್ನೋ ಪ್ರಶ್ನೆ ಸಹಜವಾಗಿ ಹುಟ್ಟುತ್ತೆ. ಉದಾಹರಣೆಗೆ ನಾವು 600,000 ಒಂದು ಕಾರನ್ನ ತಗೊಂಡ್ರೆ ಈಗ ಅದಕ್ಕೆ 90,000 ಟ್ಯಾಕ್ಸ್ ಕಟ್ಟಬೇಕು. ಇಲ್ಲಿ ನಾವು ಕಾರ್ಗೆ 600,000 ಕಟ್ತೀವಲ್ಲ, ಅದರಲ್ಲಿ GST ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಅಂದ್ರೆ ಸರ್ಕಾರಕ್ಕೆ ನಾವು ರೋಡ್ ಟ್ಯಾಕ್ಸ್ ಪ್ಲಸ್ GST ಎರಡನ್ನು ಕೂಡ ಕಟ್ತೀವಿ. ಇಲ್ಲಿ GST ನ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಹಂಚಿಕೊಂಡ್ರೆ ರೋಡ್ ಟ್ಯಾಕ್ಸಿನ ಅಮೌಂಟ್ ಏನಿದೆ ಅದು ನೇರವಾಗಿ ರಾಜ್ಯ ಸರ್ಕಾರದ ಖಜಾನೆಗೆ ಹೋಗಿ ಬೀಳುತ್ತೆ. ಇನ್ನು 400,000 ಕಾರ್ ತಗೋತೀವಿ ಅಂತ ಇಟ್ಕೊಳ್ಳಿ, ಏನೇ ಆದ್ರೂ ಮಿನಿಮಮ್ 50,000 ಟ್ಯಾಕ್ಸ್ ಕಟ್ಟಬೇಕು. ಹೀಗೆ ಇಷ್ಟೊಂದು ಟ್ಯಾಕ್ಸ್ ಕಟ್ಟಿದ ನಂತರವೂ ಈ ಟೋಲ್ ಯಾಕೆ ಕಟ್ಟಬೇಕು? ಇದು ಜನರ ಜೇಬಿಗೆ ಕತ್ರಿ ಅಲ್ವೇ? ಇದು ಸಣ್ಣ ಕಾರಿನ ಕತೆ. ನೀವು 1,00,000 ಮೇಲ್ಪಟ್ಟ ಕಾರ್ ತಗೊಂಡ್ರೆ ಟ್ಯಾಕ್ಸ್ ಡಬಲ್ ಆಗುತ್ತೆ. ಅಂದ್ರೆ 1,00,000 ಎಕ್ಸ್ಶೋರೂಮ್ ಪ್ರೈಸ್ ಇರುವಂತಹ ಕಾರ್ಗೆ 2,00,000 ಅಧಿಕ ಟ್ಯಾಕ್ಸ್ ಕಟ್ಟಬೇಕು. ಅದೇ ರೀತಿ ಎಕ್ಸ್ಶೋರೂಮ್ ಬೆಲೆ ಹೆಚ್ಚಾಗ್ತಾ ಹೋದಾಗೆ ರೋಡ್ ಟ್ಯಾಕ್ಸಿನ ಬೆಲೆ ಕೂಡ ಹೆಚ್ಚಾಗ್ತಲೇ ಇರುತ್ತೆ. ಇನ್ನು SUVಗಳಿಗೆ GST ಹೆಚ್ಚಾಗಿರೋದ್ರಿಂದ ಅಲ್ಲಿ ಕಾರ್ನ ಪ್ರೈಸ್ ಹೆಚ್ಚಾಗಿರುತ್ತೆ, ಹಾಗೇನೆ ರೋಡ್ ಟ್ಯಾಕ್ಸ್ ಪ್ರೈಸ್ ಕೂಡ ಡಬಲ್ ಆಗ್ತಲೇ ಹೋಗುತ್ತೆ. ಇನ್ನು ಕಮರ್ಷಿಯಲ್ ವೆಹಿಕಲ್ಸ್ ಅಂದ್ರೆ ಟೂರಿಸ್ಟ್ ವೆಹಿಕಲ್ಸ್ ಆಗಿರ್ಬೋದು, ಗೂಡ್ಸ್ ವೆಹಿಕಲ್ ಆಗಿರ್ಬೋದು ಅಥವಾ ಸಾರ್ವಜನಿಕ ಸಾರಿಗೆಗಳಾಗಿರ್ಬೋದು, ಇವು ಕೂಡ 3 ತಿಂಗಳಿಗೊಮ್ಮೆ ಟ್ಯಾಕ್ಸ್ ಕಟ್ಟಲೇಬೇಕು. ಹೀಗೆ ಇಷ್ಟೊಂದು ಟ್ಯಾಕ್ಸ್ ಕಟ್ಟಿದ್ರು ಕೂಡ ಟೋಲ್ ಕಟ್ಟಬೇಕು ಅಂತ ಅಂದ್ರೆ ಹೊಟ್ಟೆ ಉರಿಯುತ್ತಲ್ವಾ? ಇನ್ನು ಟೋಲ್ಗಳಲ್ಲಿ ನಾವು ಟೋಲ್ ಕಟ್ಟಲ್ಲ ಅಂತ ಹೇಳಿ ಗಲಾಟೆ ಮಾಡೋರ ಸಂಖ್ಯೆ ಸಾಕಷ್ಟು ಜಾಸ್ತಿ ಆಗ್ತಾ ಇತ್ತು. ಟೋಲ್ ಪ್ಲಾಜಾಗಳಲ್ಲಿ ಕ್ಯೂಗಳನ್ನ ತಪ್ಪಿಸೋದಕ್ಕಾಗಿ ಫಾಸ್ಟ್ಯಾಗ್ಗಳನ್ನ ನೀಡಲಾಗುತ್ತೆ ಅಂತ ಕೇಂದ್ರ ಸರ್ಕಾರ ಹೇಳಿತ್ತು. ಫಾಸ್ಟ್ಯಾಗ್ ಅನ್ನೋದು ಎಲೆಕ್ಟ್ರಾನಿಕ್ ಟೋಲ್ ಕಲೆಕ್ಷನ್ ಸಿಸ್ಟಮ್ನ ಒಂದು ಭಾಗ ಆಗಿದ್ದು ಇದು ಟೋಲ್ಗಳಲ್ಲಿನ ಟ್ರಾಫಿಕ್ ಅನ್ನ ತಪ್ಪಿಸಿ ಈಸಿಯಾಗಿ ವಾಹನಗಳು ಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಫಾಸ್ಟ್ಯಾಗ್ ಇದ್ರೆ 45 ಸೆಕೆಂಡ್ಗಳಲ್ಲಿ ಟೋಲ್ ಪ್ಲಾಜಾವನ್ನ ಪಾಸ್ ಮಾಡಬಹುದು ಅಂತ ಹೇಳಲಾಗ್ತಾ ಇತ್ತು. ಆದರೆ ಅದು ಇವತ್ತಿಗೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಆ ಫಾಸ್ಟ್ಯಾಗ್ ಈಸಿಯಾಗಿ ಸ್ಕ್ಯಾನ್ ಆದರೂ ಕೂಡ ಟೋಲ್ಗಳಲ್ಲಿ ಮಾತ್ರ ವಾಹನಗಳನ್ನು ನಿಲ್ಲಿಸಿ ಮುಂದಕ್ಕೆ ಹೋಗುವಂತೆ ಮಾಡಿರೋದ್ರಿಂದ ಇವತ್ತಿಗೂ ಕೂಡ ಟೋಲ್ಗಳ ಬಳಿ ಜಾಮ್ ಆಗ್ತಲೇ ಇರುತ್ತೆ. ಇಷ್ಟರ ಮೇಲೂ ಕೂಡ ಫಾಸ್ಟ್ಯಾಗ್ ಇಲ್ಲದೆ ಹೋದಾಗ ಟೋಲ್ ಕಟ್ಟಿ ದಾಟ್ತಿದ್ದ ಸಮಯಕ್ಕಿಂತ ಇದು ಬೆಟರ್ ಅಂತ ಅನ್ನಿಸ್ತಾ ಇದೆ. ಒಂದು ವೇಳೆ ಫಾಸ್ಟ್ಯಾಗ್ಗಳು ಇನ್ವ್ಯಾಲಿಡ್ ಆದರೆ
ಪೆನಾಲ್ಟಿ ಕೂಡ ಬೀಳುತ್ತೆ. ಟೋಲ್ ಫೀಯ ಎರಡು ಪಟ್ಟು ಹಣವನ್ನ ಟೋಲ್ಗಳಲ್ಲಿ ಕಟ್ಟಿ ಮುಂದಕ್ಕೆ ಹೋಗಬೇಕಾಗುತ್ತೆ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ RTI ಮೂಲಕ ನೀಡಿರುವಂತಹ ಮಾಹಿತಿ. ಆದರೆ ಈ ಮಾಹಿತಿಯಲ್ಲಿ ಇನ್ವ್ಯಾಲಿಡ್ ಫಾಸ್ಟ್ಯಾಗ್ಗಳ ಮೂಲಕ ಎಷ್ಟು ಟೋಲ್ ಸಂಗ್ರಹ ಮಾಡಲಾಗಿದೆ ಅನ್ನೋ ಮಾಹಿತಿಯನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೊಟ್ಟಿಲ್ಲ. ಇನ್ನು 2017-18 ಟೋಲ್ ಕಲೆಕ್ಷನ್ಗೆ ಕಂಪೇರ್ ಮಾಡಿದ್ರೆ 2021-22 ಆರ್ಥಿಕ ವರ್ಷದಲ್ಲಿ 12,587 ಕೋಟಿ ಹೆಚ್ಚುವರಿ ಟೋಲ್ ಕಲೆಕ್ಷನ್ ಆಗಿದೆ. 2017-18 ಫಾಸ್ಟ್ಯಾಗ್ಗಳನ್ನು ಸೇರಿದಂತೆ ಸುಮಾರು 21,948 ಕೋಟಿ ಕಲೆಕ್ಷನ್ ಆಗಿತ್ತು. ಆದರೆ 2021-22 ಅಂದ್ರೆ 22ರ ಆರ್ಥಿಕ ವರ್ಷದಲ್ಲಿ ಅದು 34,535 ಕೋಟಿಗೆ ಏರಿಕೆ ಆಗಿದೆ. ಇನ್ನು NPCI ಡೇಟಾಗಳ ಪ್ರಕಾರ ಈ ಟೋಲ್ ಪ್ಲಾಜಾಗಳಲ್ಲಿ ಒಂದು ದಿನಕ್ಕೆ ಸುಮಾರು 119 ಕೋಟಿ ರೂಪಾಯಿ ಕಲೆಕ್ಷನ್ ಆಗುತ್ತೆ ಅಂತ ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಹೇಳಿದ್ದಾರೆ. ಹಾಗೇನೆ ಮುಂದಿನ 3 ವರ್ಷಗಳಲ್ಲಿ ಟೋಲ್ ಪ್ಲಾಜಾಗಳಿಂದ ವಾರ್ಷಿಕ 1,41,000 ಕೋಟಿ ಕಲೆಕ್ಷನ್ ಆಗಲಿದೆ ಅಂತ ಗಡ್ಕರಿ ತಿಳಿಸಿದ್ದಾರೆ. ಒಟ್ಟಿನಲ್ಲಿ ಟೋಲ್ ಹೆಸರಲ್ಲಿ ಅವ್ಯಾಹತವಾಗಿ ವಸೂಲಿ ಮುಂದುವರಿತಲೇ ಇರ್ತವೆ. ಸೊ ಕಾರ್ಗಳಿಗೆ ಟ್ಯಾಕ್ಸ್ ಕಟ್ಟೋದ್ರ ಜೊತೆಗೆ ಟೋಲ್ ಕಟ್ಟೋದಕ್ಕೂ ಕೂಡ ನಾವು ಸಿದ್ಧ ಆಗಬೇಕು ಅಷ್ಟೇ. ಇದು ಗೆಳೆಯರೆ ಟೋಲ್ ಕಲೆಕ್ಷನ್ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.